ಕರೆಸ್ಪಾಂಡೆನ್ಸ್ ತಕ್ಷಣ ಕರೆಸ್ಪಾಂಡೆನ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತೇನೆ. ಆಮೇಲೆ ಅಲ್ಲೂ ಹೈಯೆಸ್ಟ್ ಸ್ಕೋರು ಮತ್ತು ಎಮ್ ಎ ಇನ್ ಕನ್ನಡ, ಅದರಲ್ಲೂ ಟೆಂತ್ ರ್ಯಾಂಕ್ ಬರುತ್ತೆ, ಅಲ್ಲೂ ಎಮ್ ಎ ಮುಗಿಸ್ಕೊಳ್ತೀನಿ. ಅದೇ ಸಂದರ್ಭದಲ್ಲಿ ಕೆ ಎ ಎಸ್ ಎಕ್ಸಾಮ್ ಕಾಲ್ ಆಗುತ್ತೆ, ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆ ಎಕ್ಸಾಮು, ಅಲ್ಲೂ ಎಕ್ಸಾಮ್ ಬರೀತೀನಿ. ಡೈರೆಕ್ಟ್ ಪ್ರೈಮರಿ ಶಾಲೆ ಟೀಚರ್ ಆಫೀಸರ್ ಹುದ್ದೆಗೆ ಸೆಲೆಕ್ಟ್ ಆಗಿ ಹೋಗ್ತೀನಿ. ಅಂದ್ರೆ ಹೆಣ್ಣು ಮನ್ಸು ಮಾಡೋದು ಅಂದ್ರೆ ನಾನು ಅದೇ ಸಾಕು, ಸಂಬಳ ಬರ್ತಿದೆ ಸಾಕು, ಸೆಕ್ಯೂರ್ಡ್ ಇದ್ದೀನಿ ಅಂದಿದ್ರೆ ಅಲ್ಲೇ ನಿಂತೋಗಿರ್ತಿದ್ದ. ಈಗಲೂ ನಾನು ಓದನ್ ಮುಂದುವರಿಸ್ತಿದ್ದೀನಿ, ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಹಂಪಿ ಯೂನಿವರ್ಸಿಟಿಯಲ್ಲಿ. ಅಂದ್ರೆ ನಾನು ಓದ್ತಾ ಇದ್ರೆ ನನ್ನ ಮಗನು ಓದ್ಕೊಂಡು ಕುತ್ಕೊಳತ್ತೆ, ಇಲ್ಲ ಅವ್ರು ನಾನ್ ಟಿವಿ ನೋಡ್ತಿದ್ರೆ ಮೊಬೈಲ್ ನೋಡ್ತಿದ್ರೆ ಅದು ನಾವು ಮಾಡುವಂತ. ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ನಮ್ಮ ವೆಂಕಟೇಶ್ ಮೂರ್ತಿಯವರು ಒಂದು ದಿವಸ ಟೈಮ್ ಕೊಟ್ಟಿದ್ದಾರೆ ನನಗೆ, ಅಮ್ಮ ನಾಳೆ ನೀವು ಬರಬೇಕು, ಯಾರು ಎತ್ತ ಸಂಬಂಧವಿಲ್ಲ ಅಂಥೇಳಿ ಯಾರು ನಿಮ್ಗೆ ಹೇಳಿದಂದ್ರೆ ಇಂದಿರಾ ಕೃಷ್ಣಪ್ಪ ಅವರು ಅಂತ ಹೇಳಿದರು. ಆಮೇಲೆ ನೋಡ್ತೀನಿ ಸರ್ ನಾ ಹೇಳಿ ವಿಚಾರ ಮಾಡ್ತೀನಿ ಹಿಂದೆ. ಆಮೇಲೆ ಮತ್ತೆ ನಾನು ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಇದ್ದು ಬರ್ತೆ, ಮತ್ತೆ ಅವ್ರು ಫೋನ್ ಮಾಡಿದ್ರು, ಖಂಡಿತ ಬರ್ತೀನಿ ನಾನು. ಆದರೆ ಸರಿ ಮತ್ತೆ ಮಧ್ಯಾಹ್ನ ಒಂದು ಕಾರ್ಯಕ್ರಮ ಇದೆ, ಹೋಗ್ಲಿಕ್ಕೆ ನನಗೆ ಬೇಗ ಬರ್ಬೇಕು. ಅಮ್ಮ ನೀವು 10 ಗಂಟೆ ಬಂದ್ಬಿಡಿ, ನಾನು ನಿಮಗೆ ಉದ್ಘಾಟನೆ ಮಾಡಿಸ್ಬಿಟ್ಟು ನಿಮ್ಗೆ ಕಳಿಸ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. 10 ಗಂಟೆ ಕರೆಕ್ಟಾಗಿ ಇಲ್ಲಿ ಇದ್ವಿ. Also people lost it from their account through OTP. They are claiming that I am from State Bank of India. Send your OTP. And regarding OTP, one more incident happened. See, I keep on telling, means you will be surprised. These are really happening. One person, this is a recent fraud. By mistakenly, I sent you 10,000 rupees. In Paytm, by mistake, one number wrong. So I given 10,000 rupees. You please give it back. Once you give it back, pay back the 10,000 rupees, they give one link. If you click on the link, they hack your account. Otherwise, what they are doing, instead of 10,000, they pay 90,000. By mistakenly, I paid 90,000. In fact, the message shows only 90,000. You will be fooled. From your bank account, you will transfer 90,000. Only it will show OTP messages. Like that, lot of frauds are happening. Be careful, friends.
ನನ್ನ ಹೆಸರು ಲಕ್ಷ್ಮೀ ಪ್ರಸಾದ್ ಅಂತ. ಆಸ್ರ AASRAA ಅಡ್ವೊಕೇಟ್ಸ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅವೇರ್ನೆಸ್ ಅಂತ ಹೇಳಿಕೊಂಡು ನಮ್ಮ ಸಂಸ್ಥೆ 2016 ರಿಜಿಸ್ಟರ್ಡ್. ನಮ್ಮ ಸಂಸ್ಥೆ ಕನ್ಸ್ಯೂಮರ್ ರೈಟ್ಸ್ ಆ್ಯಕ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಈ ವಿಚಾರದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ, ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇಡೀ ಇಂಡಿಯಾದಾದ್ಯಂತ, ಇಡೀ ಭಾರತದಾದ್ಯಂತ ನಮ್ಮ ಕಾರ್ಯಾಚರಣೆಗಳು ನಡೀತಾ ಇದೆ, ತುಂಬ ಪವರ್ಫುಲ್ ಆಗಿ ನಡೀತಾ ಇದೆ. ಇವತ್ತು ಕನ್ಸ್ಯೂಮರ್ ರೈಟ್ಸ್ ಡೇ ಇದೆ, ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ ಇದೆ. ಸೊ ಅದರ ಅನುಗುಣವಾಗಿ ಇವತ್ತು 50 ಜಾಗಗಳಲ್ಲಿ ಇಡೀ ಇಂಡಿಯಾನಲ್ಲಿ ಡಿಫ್ರೆಂಟ್ ಪ್ಲೇಸಸ್ನಲ್ಲಿ ನಮ್ಮ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಬೆಂಗಳೂರಿನಲ್ಲಿ BP ವಾಡಿಯಾ ಹಾಲ್ ಬಸವನಗುಡಿನಲ್ಲಿ ಸೈಬರ್ ಸೇಫ್ಟಿ ರಿಲೇಟೆಡ್ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಸಾಕಷ್ಟು ಜನ ಹಿರಿಯರು ಮುಖಂಡರು ಎಲ್ಲ ಬಂದಿದ್ದಾರೆ. ಸೊ ತುಂಬ ತುಂಬ ಸಂತೋಷವಾದಂಥ ಒಂದು ವಿಚಾರ. ನಮ್ಮ ಇವತ್ತಿನ ನಮ್ಮ ರಾಜಮಂಡ್ರಿನಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಅದರಲ್ಲಿ ಖುದ್ದು ನಮ್ಮ ಆಂಧ್ರ ಪ್ರದೇಶನ ಹೋಮ್ ಮಿನಿಸ್ಟರ್ ಅವರು ಬಂದಿದ್ದಾರೆ. ಸೊ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್, ಒಂದು ಹೊಸ ಪರ್ವ ಸ್ಟಾರ್ಟ್ ಆಗ್ತದೆ. ಕನ್ಸ್ಯೂಮರ್ ಅವೇರ್ನೆಸ್ ರಿಲೇಟೆಡ್ ಒಂದು ಹೊಸ ಪರ್ವ ಸ್ಟಾರ್ಟ್ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಕರ್ನಾಟಕದ ಆಪರೇಷನ್ಸ್ ತುಂಬ ಪವರ್ಫುಲ್ ಆಗಿ ಇನ್ನು ಮುಂದಕ್ಕೆ ಕಾರ್ಯಾಚರಣೆ ಮಾಡುತ್ತೆ. ಸೊ ಈ ಒಂದು ನಮ್ಮ ಸಂಸ್ಥೆನಲ್ಲಿ ಓಕೆ, ಇದರ ಜೊತೆಯಲ್ಲಿ ಇವತ್ತಿನ ಈ ದಿನದಲ್ಲಿ ನಾವು 2024 ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇನ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಮಹಿಳೆಯರು, ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ನಾವಿಲ್ಲಿ ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಈವೆಂಟ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ಆಸ್ರಾದಲ್ಲಿ ನಾನು ಕರ್ನಾಟಕ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೀನಿ. ಓಕೆ, ಸೊ ಅಮರ್ ಸಂದೀಪ್ ಸರ್ ಇದ್ದಾರೆ, ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ. ಗ್ರಾಹಕರ ದಿನಾಚರಣೆ ಎಲ್ಲ ಕಂಟ್ರಿ ಎಲ್ಲ ವರ್ಲ್ಡ್ ಫುಲ್ಲು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು ಇವತ್ತು ನಮ್ಮ ಆರ್ಗನೈಸೇಷನ್ ಕಡೆಯಿಂದ ಆಸ್ರ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅವೇರ್ನೆಸ್ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಬೌಟ್ ವುಮೆನ್ ಸೇಫ್ಟಿ ಆ್ಯಂಡ್ ಸೈಬರ್ ಕ್ರೈಮ್ಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ನಾವು ಈ ಆರ್ಗನೈಸೇಷನ್ ಕಡೆಯಿಂದ ಈ ಎಲ್ಲ ಕಡೆಯೂ ಕೂಡ ಇಂಡಿಯಾದ್ಯಂತ ಒಂದು 50 ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ವಾಡಿಯಾ ಹಾಲಲ್ಲಿ ಸರಿ ಇಲ್ಲದಂಗೆ ವಾಡಿಯಾ ಹಾಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಮಾಡ್ತಾ ಇದ್ದೀವಿ. ಎಸ್ ಕಲಾವತಿ, ಪ್ರೆಸಿಡೆಂಟ್ ಆಫ್ ಎಜುಕೇಷನ್ ಸೊಸೈಟಿ ಹಾಗೂ ಕಲಾಶ್ರೀ ಸಂಗೀತರಾಯಣದ ಪ್ರೆಸಿಡೆಂಟ್ ಕೂಡ. ನಾವು ಇಲ್ಲಿ ಒಂದು ಉದ್ದೇಶದಿಂದ ಬಂದಿದ್ದೀವಿ, ಅಂದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ವುಮೆನ್ಸ್ ಡೇ ಅಂದರೆ ಸಾಮಾನ್ಯವಾಗಿ 8 ಮಾಡ್ತೀವಿ, ಆದ್ರೂ ನಾವು ಸಮಯ ಅಭಾವ ಹಾಗೂ ಎಲ್ಲ ಒಂದು ನಮ್ಮ ಮಹಿಳೆಯರು ಸೇರಬೇಕು ಅನ್ನೋ ಒಂದು ಉದ್ದೇಶದಿಂದ, ಆಮೇಲೆ ಅಧಿಕಾರಿಗಳನ್ನೆಲ್ಲ ಕರಿಬೇಕು ಅನ್ನೋ ಉದ್ದೇಶದಿಂದ ನಾವು ಈ ದಿನ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಕೂಡ. ಹಾಗೂ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜೊತೆಗೆ ಕನ್ಸ್ಯೂಮರ್ಸ್ ಡೇ ಇರೋದರಿಂದ ಎರಡು ಒಟ್ಟಿಗೇನೆ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಕೂಡ. ಹಾಗೂ ನಮ್ಮ ನಿನ್ನೆ ದಿನ ಎಜುಕೇಷನ್ ಕಮಿಷನರ್ ಕೂಡ ನಾವು ಆಹ್ವಾನಿಸಿದ್ದೀವಿ, ಅವರು ಬರ್ತಾರೆ. ಹಾಗೂ APMC ಜಿಲ್ಲಾಧಿಕಾರಿ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಹಾಗೂ ಸೈಬರ್ ಕ್ರೈಮ್ನ ಈಶ್ವರಿ ಅವರು ಕೂಡ ಭಾಗವಹಿಸುತ್ತಿದ್ದಾರೆ. ಈ ಎಲ್ಲ ಕಾರ್ಯಕ್ರಮನ ಸಕ್ಸಸ್ ಮಾಡಿಕೊಳ್ಳೋದಂತ ಎಲ್ಲ ಕಮಿಷನರ್ ಹಾಗೂ ಎಲ್ಲ ನಮ್ಮ ಬಂಧು ಬಾಂಧವ್ಯಗಳು ಹಾಗೂ ಕಲಾಶ್ರೀ ಸಂಗೀತದ ಎಲ್ಲ ನಮ್ಮ ಮಹಿಳಾವಣಿಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ನಮಗೆ ಒಂದು ಒಗ್ಗೂಟ ಮಾಡಿಕೊಡಿ ಅಂತ ಹೇಳಿ ಕೇಳಿದರು ಕೂಡ. ಅದೇ ರೀತಿ ನಾವು ಈ ಒಂದು ಆಡಿಟೋರಿಯಂನಲ್ಲಿ ಒಂದು ಉದ್ದೇಶದಿಂದ ತುಂಬ ಚೆನ್ನಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ ಕೂಡ. ಅಡ್ವೊಕೇಟ್ಸ್ ಅಸೋಸಿಯೇಷನ್, ದಿಸ್ ಈಸ್ ಎ ಆಸರ ಪ್ರೋಗ್ರಾಮ್ ಟು ಆಲ್ ಓವರ್ ವರ್ಲ್ಡ್. 50 countries, 50 events ಆರ್ ರನ್ನಿಂಗ್ ಟುಡೇ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಫಾರ್ ಆಲ್ ಪರ್ಸನಾಲಿಟೀಸ್.